ಎಲ್ಲಕ್ಕೂ ಉತ್ತರವನ್ನು ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ಕೊಡ್ತೇವೆ ಟೀಕೆ ಟಿಪ್ಪಣಿಗಳು ಚುನಾವಣೆ ಸಮಯದಲ್ಲಿ ಸ್ವಾಭಾವಿಕವಾಗಿರುವಂಥದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ಇದೆಲ್ಲಕ್ಕೂ ಉತ್ತರ ಏನಣ್ಣ ನೀವೇ ರಾರನಗರಕ್ಕೆ ಹೋಗಿ ಬನ್ನಿ ಒಂದು ರೌಂಡ್ ಹೋಗಿ ಬನ್ನಿ ಯಾವ ರೀತಿ ಇದೆ ವಾತಾವರಣ ಅಂತ ಹೇಳ್ಬಿಟ್ಟು ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಜಾತಿ ರಾಜಕಾರಣ ನಾವು ಮಾಡ್ತಿದ್ದೀವೋ ಬೇರೆ ಪಕ್ಷದವ್ರು ಮಾಡ್ತಿದ್ದಾರೆ ಅಂತ ನಮಗೆ ಜಾತಿ ರಾಜಕಾರಣ ಮಾಡೋ ಅಗತ್ಯ ಇಲ್ಲ ಪರಿಶ್ರ ಜಾತಿ ಪರಿಶ್ರ ವರ್ಗ ಹಿಂದುಳಿದ ವರ್ಗ ಎಲ್ಲ ವರ್ಗದ ಜನರನ್ನ ಒಟ್ಟಾಗಿ ಒಟ್ಟಿಗೆ ತೊಗೊಂಡು ಹೋಗಬೇಕು ಅನ್ನೋ ಅಪೇಕ್ಷೆಯನ್ನು ಮುಂದೆ ಹೋಗ್ತಾ ಇದ್ದೇವೆ ಈ ಚುನಾವಣೆ ಎಲ್ಲ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಒಂದು 150 ಕ್ಷೇತ್ರವನ್ನು ಗೆದ್ದು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಸಂಕಲ್ಪ ನಮ್ಮದಿದೆ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡೋಣ ಆಧಾರ ರಹಿತವಾದಂಥ ಆರೋಪಗಳನ್ನು ಮಾಡೋದಕ್ಕೆ ನಾನು ಉತ್ತರ ಕೊಡೋಕೆ ಹೋಗಲ್ಲ ಹಣ ಹಂಚಿ ರಾಜಕಾರಣ ಮಾಡ್ಕೊಂಡು ಬಂದಂಥವರು ನಮ್ಮ ಕಾಂಗ್ರೆಸ್ ಪಕ್ಷದ ಸ್ನೇಹಿತರು ಈಗ ಅವ್ರಿಗೆಲ್ಲ ಚುನಾವಣೆ ಫಲಿತಾಂಶ ತಿರುಗಮುರುಗ ಆಗ್ತಾ ಇರೋದ್ರಿಂದ ಈ ರೀತಿ ಅಪಪ್ರಚಾರದಲ್ಲಿ ಅವರು ತೊಡಗಿದ್ದಾರೆ ಇದಕ್ಕೆ ಯಾವುದೇ ರೀತಿಯ ಜನ ಸ್ಪಂದಿಸೋದಿಲ್ಲ ಜನಕ್ಕೆ ಗೊತ್ತಿದೆ ಯಾವುದು ಸರಿ ಯಾವ ತಪ್ಪ ಮುನಿರತ್ನ ಅವರು ಕಳೆದ ಒಂದು ವರ್ಷದಿಂದ ಚುನಾವಣೆ ಆಗಲಿ ಬಿಡಲಿ ಮನೆ ಮನೆಗೆ ಹೋಗಿ ಅಲ್ಲಿರುವಂಥ ಕ್ಷೇತ್ರದ ಮತದಾರರಿಗೆ ಯಾವ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ತೊಂದರೆಯಲ್ಲಿದ್ದಾಗ ಕೊರೋನಾ ಬಂದಾಗ ಮನೆ ಮನೆಗೆ ಹೋಗಿ ಅಕ್ಕಿ ಮತ್ತು ಇತರೆ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಇದು ಜಗತ್ತಿಗೆ ಗೊತ್ತಿರುವಂಥದ್ದು ಸೊ ಅದರಿಂದ ಇದೆಲ್ಲಕ್ಕೂ ಉತ್ತರವನ್ನು ಮತದಾರರು ಕೊಟ್ಟೇ ಕೊಡ್ತಾರೆ ನನಗೆ 40,000 ಹೆಚ್ಚಿನ ಅಂತರದಲ್ಲಿ ಮುನಿರತ್ನ